ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವು ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನಾವು ಮುಖ್ಯವಾದ ವಿಚಾರದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನ ಅಂತ ನಾವೆಲ್ಲರೂ ಕೂಡ ಹೇಳ್ತೇವೆ ರಕ್ತದಾನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಪ್ರಾಣವನ್ನ ನಾವು ಉಳಿಸಬಹುದು ಅನ್ನುವಂತಹ ಮಾತನ್ನ ಅಹ್ ಎಲ್ಲಾ ಕಡೆ ನಾವು ಕೇಳಿದ್ದೇವೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ರಕ್ತದಾನದ ಮಹತ್ವದ ಬಗ್ಗೆ ನಿಮಗೆ ಅರಿವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡಿ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಇದ್ದರೆ ರಕ್ತ ನಿಧಿ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಶಮಿ ಶಾಸ್ತ್ರಿ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತು ಮುಖ್ಯವಾಗಿ ನಾವು ರಕ್ತದಾನದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೇವೆ ರಕ್ತದಾನ ಅಂತ ಅಂದ್ರೆ ಯಾಕಾಗಿ ರಕ್ತದಾನ ಮಾಡಬೇಕು ಅದರ ಮಹತ್ವವೇನು ಯಾರು ಮಾಡಬಹುದು ಇದೆಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ ಡಾಕ್ಟರ್ ಇನ್ನು ಮುಖ್ಯವಾಗಿ ಕೆಲವರಿಗೆ ರಕ್ತದಾನ ಮಾಡಬೇಕು ಅನ್ನುವಂತಹ ಮನಸ್ಸಿರ್ತದೆ ಆದ್ರೆ ಅವರಿಗೆ ಎಲ್ಲಿ ಮಾಡಬೇಕು ಅಥವಾ ಯಾವಾಗ ರಕ್ತದಾನ ಮಾಡಬೇಕು ಅನ್ನುವಂತ ಮಾಹಿತಿಯ ಕೊರತೆ ಇರ್ತದೆ ಸೊ ಇದರ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಎಲ್ಲರಿಗೂ ನಮಸ್ಕಾರ ರಕ್ತದಾನ ಒಂದು ಮಹಾದಾನಗಳಲ್ಲಿ ಒಂದಾಗಿದೆ ಆದ್ದರಿಂದ ಹೆಚ್ಚಿನವರಿಗೆ ಒಂದು ರಕ್ತದಾನ ಮಾಡುವ ಒಂದು ಮನಸ್ಸಿರ್ತದೆ ಕೆಲವೊಬ್ಬರಿಗೆ ರಕ್ತದಾನ ಮಾಡಿ ಅದರ ಬಗ್ಗೆ ತಿಳುವಳಿಕೆ ಇದ್ದರೆ ಇನ್ನು ಕೆಲವರಿಗೆ ಮನಸ್ಸಿದ್ರು ಅವರು ಎಲ್ಲಿ ಹೋಗಿ ರಕ್ತದಾನ ಮಾಡಬೇಕು ಅದರ ಅಪಾರ್ಚುನಿಟೀಸ್ ಎಲ್ಲೆಲ್ಲ ಇದೆ ಅನ್ನುವ ಬಗ್ಗೆ ಮಾಹಿತಿ ಜಾಸ್ತಿಯಾಗಿ ಇರೋದಿಲ್ಲ ಆದ್ದರಿಂದ ಈಗ ನಾವು ರಕ್ತದಾನ ಮಾಡಲು ಹಲವಾರು ಅವಕಾಶಗಳು ಇರ್ತವೆ ಅವರು ರಕ್ತ ನಿಧಿಗಳಿಗೆ ಹೋಗಿ ರಕ್ತದಾನ ಮಾಡ್ಬೋದು ಅಂದರೆ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮೂರು ರಕ್ತ ನಿಧಿಗಳು ಇವೆ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಾಗಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲೂ ಇದೆ ಹಾಗೆ ರೆಡ್ ಕ್ರಾಸ್ ರಕ್ತ ನಿಧಿಯೂ ಇದೆ ಅವರು ರಕ್ತ ನಿಧಿಗೆ ಹೋಗಿ ರಕ್ತದಾನ ಮಾಡ್ಬೋದು ಅಥವಾ ತಮ್ಮ ಹತ್ತಿರದ ಸ್ಥಳಗಳಲ್ಲಿ ಕೆಲವೊಮ್ಮೆ ರಕ್ತದಾನ ಶಿಬಿರಗಳು ನಡೆಯುತ್ತಾ ಇರ್ತದೆ ಈಗ ಒಂದು ಈ ರಕ್ತಕೋಶ ಅಂತ ಹೇಳುವ ಒಂದು ವೆಬ್ಸೈಟು ಇದೆ ಅವರು ಅದನ್ನು ರೆಫರ್ ಮಾಡಿದರೆ ಎಲ್ಲೆಲ್ಲ ರಕ್ತದಾನ ನಡೆಯುತ್ತಿರ್ತದೆ ಅಂತ ಒಂದು ಮಾಹಿತಿಯನ್ನು ಪಡೆಯೋ ಪಡೆದುಕೊಳ್ಬಹುದು ಆ ಸ್ಥಳಗಳಿಗೆ ಹೋಗಿ ಅವರು ರಕ್ತದಾನ ಮಾಡ್ಬೋದು ಹೀಗೆ ಅವರು ಅದಕ್ಕಾಗಿ ಆ ಒಂದು ರಕ್ತದಾನ ಶಿಬಿರ ನಡೆಯಲು ಅದಕ್ಕಾಗಿ ಕಾಯಬೇಕಾಗಲಿಲ್ಲ ಸೀದಾ ಅವರು ರಕ್ತ ನಿಧಿಗೆ ಹೋಗಿಯೂ ರಕ್ತದಾನ ಮಾಡ್ಬೋದು ಮತ್ತೊಬ್ರು ಕೆಲವೊಂದು ಅಹ್ ವಿಶೇಷವಾದ ಸಂದರ್ಭಗಳಲ್ಲಿ ಅಂದ್ರೆ ಅವರ ಬರ್ತ್ಡೇ ಇರ್ಬೋದು ಅಹ್ ಆನಿವರ್ಸರಿ ಇರ್ಬೋದು ಅಥವಾ ಇತ್ತೀಚೆಗೆ ನಾನು ನೋಡಿದೆ ಒಬ್ಬ ಲಾ ಸ್ಟೂಡೆಂಟ್ ಅವನು ವಿರಾಟ್ ಕೊಹ್ಲಿ ಫ್ಯಾನ್ ಸೊ ವಿರಾಟ್ ಕೊಹ್ಲಿ ಬರ್ಡೇಗೆ ಬಂದು ರಕ್ತದಾನ ಮಾಡೋದು ಅಥವಾ ಕೆಲವೊಬ್ರು ತಮ್ಮ ಮಕ್ಕಳ ಅಹ್ ತಾಯಿಯಂದ್ರ ಬರ್ತ್ಡೇ ದಿವಸ ಬಂದು ರಕ್ತದಾನ ಮಾಡಬಹುದು ಹೀಗೆ ಒಂದೊಂದು ವಿಶೇಷವಾದ ದಿನಗಳಲ್ಲೂ ಬಂದು ರಕ್ತದಾನ ಮಾಡುವವರಿದ್ದಾರೆ ರಕ್ತದಾನದ ಪ್ರಕ್ರಿಯೆ ಹೇಗೆ ಇರ್ತದೆ ಸಾಮಾನ್ಯವಾಗಿ ಎಷ್ಟು ಟೈಮ್ ತಗೊಳ್ತದೆ ಅಂತ ರಕ್ತದಾನ ಒಂದು ತುಂಬಾ ಸಿಂಪಲ್ ಅದ ಪ್ರೊಸೀಜರ್ ಅಂತ ಹೇಳ್ಬೋದು ಸಾಧಾರಣವಾಗಿ ಇದಕ್ಕೆ ಮೂವತ್ತರಿಂದ ನಲವತ್ತು ನಿಮಿಷಗಳಷ್ಟು ಕಾಲ ಬೇಕಾಗ್ತದೆ ಒಬ್ಬರು ಅಷ್ಟು ಸಮಯ ಬಿಡು ಮಾಡಿಕೊಂಡು ರಕ್ತದಾನ ಮಾಡಲಿಕ್ಕೆ ಬರಬೇಕು ಈಗ ಇದರಲ್ಲಿ ತೋರಿಸಿದ ಹಾಗೆ ಮೊದಲನೇದಾಗಿ ರಕ್ತ ದಾನಿಯು ರಕ್ತ ನಿಧಿಗೆ ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಬಂದಲ್ಲಿ ಅವರಿಗೆ ಒಂದು ಫಾರ್ಮ್ ಕೊಡ್ತೇವೆ ನಾವು ಅದನ್ನು ಡೋನರ್ ಕ್ವೆಶ್ಚನೇರ್ ಫಾರ್ಮ್ ಅಂತ ಹೇಳ್ತೇವೆ ಅದು ಕನ್ನಡದಲ್ಲೂ ಇರ್ತದೆ ಇಂಗ್ಲೀಷ್ನಲ್ಲೂ ಇರ್ತದೆ ಅಂದರೆ ಲೋಕಲ್ ಲ್ಯಾಂಗ್ವೇಜಲ್ಲೂ ಇರ್ತದೆ ಅದು ಆದ್ದರಿಂದ ಅವರು ಆ ಕ್ವೆಶನ್ಸ್ಗಳನ್ನು ನೋಡಿ ಅಂದರೆ ಅದು ಅವರ ಹೆಲ್ತಿನ ಬಗ್ಗೆ ಇರ್ಬೋದು ಅಥವಾ ಕೆಲವೊಂದು ಅವರ ವಿವರಗಳನ್ನು ಅದಲ್ಲಿ ಅವರು ಭರ್ತಿ ಮಾಡಬೇಕಾಗ್ತದೆ ಆ ಫಾರ್ಮನ್ನು ತುಂಬಿಸಿ ಆದ ನಂತರ ಡೋನರ್ ಕೌನ್ಸಿಲಿಂಗ್ ಅಂದರೆ ನಮ್ಮಲ್ಲಿ ಟ್ರೈನ್ಡ್ ಡೋನರ್ ಕೌನ್ಸಿಲರ್ಸ್ ಇರ್ತಾರೆ ಅವರು ಅವರ ಜೊತೆ ಒಂದು ಸಮಾಲೋಚನೆ ಮಾಡ್ತಾರೆ ಡೋನರ್ ಕೌನ್ಸಿಲಿಂಗ್ ಆದ ನಂತರ ನಾವು ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೇವೆ ಅಂದರೆ ಅವರ ಬಿ ಪಿ ಚೆಕ್ ಮಾಡ್ತೇವೆ ಅವರ ಹೆಲ್ತಿನ ಬಗ್ಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ತೇವೆ ನಂತರ ಸಣ್ಣ ಮಟ್ಟಿನ ಒಂದು ರಕ್ತದ ಪರೀಕ್ಷೆ ಮಾಡ್ತೇವೆ ಅದರಲ್ಲಿ ಅವರ ಬ್ಲಡ್ ಗ್ರೂಪ್ ಇರ್ಬೋದು ಹಿಮೋಗ್ಲೋಬಿನ್ ಇರ್ಬೋದು ಮತ್ತೆ ಅವರ ವೆಯ್ಟ್ ಪಲ್ಸ್ ರೇಟ್ ಟೆಂಪ್ರೇಚರ್ ಹೀಗೆ ಅವರು ಆರೋಗ್ಯವಂತರಾಗಿದ್ದಾರಾ ಅಂತ ಒಂದು ನೋಡ್ಕೊಳ್ಳಿಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ರಕ್ತ ಪರೀಕ್ಷೆ ಮಾಡಲಿಕ್ಕೆ ಅದರ ನಂತರ ಡೋನರ್ ಸಿಲೆಕ್ಷನ್ ಅಂದರೆ ನಮ್ಮಲ್ಲಿ ಕೆಲವೊಂದು ಬ್ಲಡ್ ಡೊನೇಷನ್ ಕ್ರೈಟೀರಿಯಾಗಳಿವೆ ಇದನ್ನೆಲ್ಲ ಅವರು ಪಾಸಾದರೆ ಅವರನ್ನು ರಕ್ತ ದಾನ ಮಾಡಲು ಸಿಲೆಕ್ಟ್ ಮಾಡ್ತೇವೆ ಅದ ಒಂದು ಸಲ ಅದು ಅವರು ಸೆಲೆಕ್ಟ್ ಆದ ನಂತರ ನಾವು ರಕ್ತದಾನ ಮಾಡುವ ಕೊಠಡಿಗೆ ಅವರನ್ನು ಕರೆಸ್ಕೊಳ್ತೇವೆ ನಂತರ ರಕ್ತ ದಾನ ಮಾಡುವಾಗ ನಾವು ಅವರ ಕೈಯನ್ನು ಪರೀಕ್ಷಿಸಿ ಒಂದು ಒಳ್ಳೆಯ ವೆಯನ್ನ ಸೆಲೆಕ್ಟ್ ಮಾಡಿ ಫ್ಲಬಾಟಮಿ ಅಂತ ಮಾಡಿ ಅಲ್ಲಿಂದ ರಕ್ತವನ್ನು ಪಡೆಯುತ್ತೇವೆ ಇದನ್ನೆಲ್ಲ ಒಬ್ಬರು ಟ್ರೈನ್ಡ್ ಡಾಕ್ಟರ್ ಮಾಡ್ತಾರೆ ರಕ್ತ ಸಂಗ್ರಹಣೆ ಮಾಡಲು ಸಾಧಾರಣ ಹತ್ತರಿಂದ ಹದಿನೈದು ನಿಮಿಷಗಳಷ್ಟು ಕಾಲ ಬೇಕಾಗ್ತದೆ ರಕ್ತ ಸಂಗ್ರಹಿಸಿದ ನಂತರ ಅವರು ಸಾಧಾರಣ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಷ್ಟು ಒಂದು ರೆಸ್ಟ್ ತಗೊಂಡ್ರೆ ಒಳ್ಳೆಯದು ಆ ಕಾಲದಲ್ಲಿ ನಾವು ಒಂದು ತಂಪು ಆಗಿ ಅಥವಾ ಲಘು ಉಪಹಾರವನ್ನು ಕೊಡ್ತೇವೆ ಅವರಿಗೆ ಅದೆಲ್ಲ ಮಾಡಿ ಹೌದು ಅದೆಲ್ಲ ಆದ ನಂತರ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಒಂದು ಥ್ಯಾಂಕ್ ಯು ಹೇಳಿ ನಾವು ಅವರನ್ನು ಕಳಿಸ್ತೇವೆ ಸೊ ಇದು ಟೋಟಲ್ ಆಗಿ ಒಂದು ಥರ್ಟಿ ಮಿನಿಟ್ಸ್ ಪ್ರೊಸೀಜರ್ ಅಂತ ಹೇಳ್ಬೋದು ಈಗ ಬ್ಲಡ್ ಏನಾದ್ರೂ ತಿನ್ಕೊಂಡು ಅಥವಾ ಆ ಅವರಿಗೆ ಬರುವಾಗ ಹೌದು ನಾವು ಅದನ್ನು ಸ್ಪೆಸಿಫಿಕ್ ಆಗಿ ಡೋನರ್ ಅಲ್ಲಿ ಕೇಳ್ತೇವೆ ನೀವು ಆಹಾರ ತಗೊಂಡಿದ್ದೀರಾ ಸರಿಯಾಗಿ ನಿದ್ದೆ ಮಾಡಿದೀರಾ ಅಥವಾ ಏನಾದರೂ ತೊಂದರೆ ಇದೆಯಾ ಇಂಥ ಎಲ್ಲ ಅನ್ನು ಅವರಲ್ಲಿ ಕೇಳಿ ನಾವು ರಕ್ತ ಪಡಿತೇವೆ ಯಾಕೆಂದ್ರೆ ಈಗ ಉಪವಾಸದ ಸಮಯದಲ್ಲಿ ಅಂತ ಟೈಮಲ್ಲಿ ಅವರು ರಕ್ತ ನೀಡುವ ಹಾಗಿಲ್ಲ ಯಾಕೆಂದ್ರೆ ಅವರು ರಕ್ತ ಕೊಟ್ರು ಸಹ ಮತ್ತೆ ಅವರಿಗೆ ಒಂದು ಗಿಡ್ಡಿನೆಸ್ ಬರುವುದು ಅಥವಾ ಸುಸ್ತು ಅನಿಸೋದು ಅಂಥದ್ದೆಲ್ಲ ಕಂಡು ಬರ್ಬೋದು ಅದರಿಂದ ಇಂತಹ ಸಂದರ್ಭದಲ್ಲಿ ಅವರು ರಕ್ತದಾನ ಮಾಡುವಾಗಿಲ್ಲ ಯಾರೆಲ್ಲ ರಕ್ತದಾನ ಮಾಡಬಹುದು ಯಾರೆಲ್ಲ ರಕ್ತದಾನ ಮಾಡಬಾರ್ದು ಡಾಕ್ಟರ್ ಈಗ ಕೆಲವರು ಟ್ಯಾಬ್ಲೆಟ್ ತಗೊ ತಗೊಳ್ಳೋರು ಇರ್ತಾರೆ ಅಂದ್ರೆ ಹೆಲ್ತ್ ಇಶ್ಯೂಸ್ ಇರ್ತದೆ ಸೊ ಅವರಿಗೆ ರಕ್ತದಾನ ಮಾಡ್ಬೇಕನ್ನುವಂತ ಮನಸ್ಸು ಇರ್ತದೆ ಸೊ ಅವರು ಕೂಡ ರಕ್ತದಾನ ಮಾಡಬಹುದಾ ಕೆಲವರು ಹೆಂಗಸರಿಗೂ ಕೂಡ ಮನಸ್ಸು ಇರ್ತದೆ ರಕ್ತದಾನ ಮಾಡಬೇಕಂತ ಅವರು ಕೂಡ ಮಾಡಬಹುದಾ ಅಂತ ಸಾಮಾನ್ಯವಾಗಿ ಹದಿನೆಂಟರಿಂದ ಅರವತ್ತು ಐದು ವರ್ಷದವರೆಗಿನ ಆರೋಗ್ಯವಂತರಾಗಿರುವ ಪ್ರತಿಯೊಬ್ಬರೂ ರಕ್ತದಾನ ಮಾಡಬಹುದು ಅದರಿಂದ ಅದು ನಾವೀಗ ಕೆಲವೊಂದು ಕ್ರೈಟೀರಿಯಾಸ್ ಇದೆ ಅಂದರೆ ಅವರ ತೂಕ ನಲವತ್ತೈದು ಕೆ ಜಿಗಿಂತ ಜಾಸ್ತಿ ಇರಬೇಕು ಅವರ ಹೀಮೋಗ್ಲೋಬಿನ್ ಟ್ವೆಲ್ವ್ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಡಿ ಎಲ್ಗಿಂತ ಜಾಸ್ತಿ ಇರಬೇಕು ಯಾವುದೇ ಬ್ಲಡ್ ಗ್ರೂಪಿನವರು ರಕ್ತದಾನ ಮಾಡಬಹುದು ಇಷ್ಟೇ ಅಲ್ಲದೆ ಕೆಲವೊಂದು ನೀವು ಹೇಳಿದ ಹಾಗೆ ಟ್ಯಾಬ್ಲೆಟ್ ತಗೊಂಡಿದ್ರು ಅಥವಾ ಕೆಲವೊಂದು ಆರೋಗ್ಯ ಸಮಸ್ಯೆ ಇದ್ದರೆ ಅಂತ ಸಂದರ್ಭದಲ್ಲಿ ರಕ್ತದಾನ ಮಾಡುವ ಹಾಗಿಲ್ಲ ಅದಕ್ಕೆ ನಾವು ಟೆಂಪರರಿ ಡೆಫ್ರೆನ್ಸ್ ಹಾಗೂ ಪರ್ಮನೆಂಟ್ ಡೆಫ್ರಲ್ಸ್ ಅಂತ ಹೇಳ್ತೇವೆ ಅಂದರೆ ಕೆಲವೊಬ್ಬರು ತಾತ್ಕಾಲಿಕವಾಗಿ ರಕ್ತದಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಬ್ಬರಿಗೆ ಪರ್ಮನೆಂಟ್ಲಿ ರಕ್ತದಾನ ಮಾಡುವ ಹಾಗಿಲ್ಲ ಈಗ ನಾನು ಉದಾಹರಣೆ ಕೊಡುವುದಾದರೆ ಈಗ ಒಬ್ಬರಿಗೆ ಮಲೇರಿಯಾ ಬಂದಿದ್ರೆ ಅವರು ಮೂರು ತಿಂಗಳ ಕಾಲ ರಕ್ತದಾನ ಮಾಡುವ ಹಾಗಿಲ್ಲ ಟೈಫಾಯ್ಡ್ ಇದ್ರೆ ಟ್ವೆಲ್ವ್ ಮಂತ್ಸ್ ರಕ್ತದಾನ ಮಾಡುವ ಹಾಗಿಲ್ಲ ಅದೇ ರೀತಿ ಟ್ಯಾಬ್ಲೆಟ್ಸ್ ನೀವು ಹೇಳಿದ್ರಿ ಒಬ್ಬರು ಪೇನ್ ಕಿಲ್ಲರ್ ತಗೊಂಡಿದ್ರೆ ಅವರು ಮೂರು ದಿನ ರಕ್ತದಾನ ಕೊಡುವ ಹಾಗಿಲ್ಲ ಆ್ಯಂಟಿಬಯೋಟಿಕ್ಸ್ ಇನ್ಫೆಕ್ಷನ್ ಏನಾದರೂ ತಗೊಂಡಿದ್ರೆ ಎರಡು ವಾರಗಳ ಕಾಲ ರಕ್ತದಾನ ಮಾಡುವ ಹಾಗಿಲ್ಲ ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಒಂದು ನಿರ್ದಿಷ್ಟವಾದ ಸಮಯ ಅವಧಿಯಲ್ಲಿ ಅವರು ರಕ್ತದಾನ ಮಾಡುವ ಹಾಗಿಲ್ಲ ಇದು ಯಾಕೆಂದರೆ ಎರಡೂ ಕಾರಣಗಳಿಂದ ನಾವು ಡೋನರ್ ಅಂದರೆ ದಾನಿಯ ಆರೋಗ್ಯ ದೃಷ್ಟಿಯಿಂದ ಹಾಗೂ ಒಬ್ಬ ರೋಗಿ ಆ ರಕ್ತವನ್ನು ಪಡೆಯುವ ರೋಗಿಯ ಆರೋಗ್ಯ ದೃಷ್ಟಿಯಿಂದ ಈ ಎಲ್ಲ ಕ್ರೈಟೀರಿಯಾಗಳನ್ನು ನಾವು ಇಟ್ಟಿದ್ದೇವೆ ಮತ್ತೆ ನೀವು ಹೆಂಗಸರು ರಕ್ತದಾನ ಮಾಡಬಹುದಾ ಅಂತ ಕೇಳಿದ್ರಿ ಖಂಡಿತವಾಗಿ ಮಾಡಬಹುದು ಆದರೆ ನಮ್ಮಲ್ಲಿ ಮಹಿಳಾ ದಾನಿಗಳ ಸಂಖ್ಯೆ ತುಂಬ ಕಡಿಮೆ ಅದಕ್ಕೆ ಕೆಲವೊಂದು ಕಾರಣಗಳಿವೆ ಒಂದು ಮೊದಲನೇದಾಗಿ ಅವರ ಹಿಮೋಗ್ಲೋಬಿನ್ ಯಾವಾಗಲೂ ಕಡಿಮೆ ಇರ್ತದೆ ಅವರ ವೆಯ್ಟ್ ಕಡಿಮೆ ಇರ್ಬೋದು ನಲವತ್ತೈದು ಕೆಜಿಗಿಂತಲೂ ಕಡಿಮೆ ಇರ್ಬೋದು ಆದರೆ ಖಂಡಿತವಾಗಿ ಅವರು ಆರೋಗ್ಯವಂತರಾಗಿದ್ದಲ್ಲಿ ಅವರ ಹಿಮೋಗ್ಲೋಬಿನ್ ಹನ್ನೆರಡು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಇದ್ದಲ್ಲಿ ಅವರು ರಕ್ತದಾನ ಮಾಡ್ಬೋದು ಆದರೆ ಈಗ ಗರ್ಭಿಣಿ ಆಗಿದ್ದಲ್ಲಿ ಮೆನ್ಸಸ್ ಟೈಮಲ್ಲಿ ರಕ್ತದಾನ ಮಾಡುವ ಹಾಗಿಲ್ಲ ಡೆಲಿವರಿ ಆದ ನಂತರ ಸಾಧಾರಣ ಒಂದು ವರ್ಷ ಅಥವಾ ಮಗುವಿಗೆ ಹಾಲು ಉಣಿಸ್ತಾ ಇದ್ದರೆ ಆ ಸಮಯದಲ್ಲಿ ಅವರು ರಕ್ತದಾನ ಮಾಡುವ ಹಾಗಿಲ್ಲ ಹೀಗೊಂದು ಕೆಲವೊಂದು ನಾವು ಸ್ಪೆಷಲ್ ಪ್ರಿಕಾಷನ್ಸನ್ನು ಈಗ ಒಮ್ಮೆ ಬ್ಲಡ್ ಡೋನೇಟ್ ಮಾಡಿರ್ತಾರೆ ಯಾವ ರೀತಿಯ ರಕ್ತದಾನ ಮಾಡ್ತಾರೆ ಅಂತ ಹೊಂದ್ಕೊಂಡಿದೆ ಹೋಲ್ ಬ್ಲಡ್ ಡೊನೇಷನ್ ಆದ್ರೆ ಗಂಡಸರು ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಹೆಂಗಸರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಅದೇ ರೀತಿ ಪ್ಲೇಟ್ಲೆಟ್ ಡೊನೇಷನ್ ಅಂದರೆ ಎಫೆರಸಸ್ ಡೊನೇಷನ್ ಆದರೆ ಅವರು ಎರಡು ದಿನಕ್ಕೊಮ್ಮೆ ರಕ್ತದಾನ ಪ್ಲೇಟ್ಲೆಟ್ ಡೊನೇಷನನ್ನು ಮಾಡಬಹುದು ಆದರೆ ಇಪ್ಪತ್ತ್ನಾಲ್ಕು ವರ್ಷಕ್ಕೆ ಇಪ್ಪತ್ನಾಲ್ಕು ಸರ್ತಿಗಿಂತ ಜಾಸ್ತಿ ಮಾಡುವ ಹಾಗಿಲ್ಲ ಸೊ ಹಾಗೆ ಬೇರೆ ಬೇರೆ ರೀತಿಯ ರಕ್ತದ ಕಣಗಳ ಸಂಗ್ರಹಣೆ ಮಾಡ್ತೇವೆ ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಅವಧಿಗಳು ಇವೆ ಈಗ ರಕ್ತದಾನ ಮಾಡಿದ ನಂತರ ಯಾವ ಅವರು ಆರೈಕೆಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಡಾಕ್ಟರ್ ರಕ್ತದಾನ ಸಾಮಾನ್ಯವಾಗಿ ಅದರಿಂದಾಗಿ ಯಾವುದೇ ತೊಂದರೆಗಳು ರೋಗ ದಾನಿಗಳಿಗೆ ಆಗುವುದಿಲ್ಲ ಆದರೆ ಸಣ್ಣ ಮಟ್ಟಿನ ಒಂದು ಪ್ರಿಕಾಷನ್ಸನ್ನು ಅವರು ತಗೊಳ್ಬೇಕಾಗ್ತದೆ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಅವರು ರಕ್ತದಾನ ಮಾಡಿದ ನಂತರ ಒಂದು ರೆಸ್ಟ್ ತಗೊಳ್ಬೇಕು ವಿಶ್ರಾಂತಿ ಪಡೆದುಕೊಳ್ಬೇಕು ಇದು ತುಂಬ ಮುಖ್ಯ ಯಾಕೆಂದರೆ ಕೆಲವೊಮ್ಮೆ ಗಡಿಬಿಡಿಯಲ್ಲಿ ಅವರು ಡೊನೇಟ್ ಮಾಡಿ ಹೊರಟರೆ ಅದರಿಂದಾಗಿ ಕೆಲವೊಮ್ಮೆ ತಲೆ ಸುತ್ತು ಗಿಡ್ಡಿನೆಸ್ ಡೋನರ್ ರಿಯಾಕ್ಷನ್ಸ್ ಆಗುವ ಚಾನ್ಸಸ್ ಇರ್ತದೆ ಅಷ್ಟೇ ಅಲ್ಲದೆ ಅವರು ಹೆಚ್ಚಿನ ಮಟ್ಟದಲ್ಲಿ ದ್ರವ ಪದಾರ್ಥವನ್ನು ತಗೊಳ್ಬೇಕು ಆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆದಷ್ಟು ನೀರು ಅಥವಾ ಜ್ಯೂಸ್ ಏನಾದರೂ ತಗೊಳ್ಬಹುದು ಆ ಟೂ ವೀಲರ್ಸ್ ನಡೆಸಬಾರ್ದು ಯಾಕೆಂದ್ರೆ ರಿಯಾಕ್ಷನ್ಸ್ ಆದರೆ ಗಿಡ್ಡಿನೆಸ್ ಬಂದ್ರೆ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಇರ್ತದೆ ಮತ್ತು ಆ ಒಂದು ರಕ್ತವನ್ನು ಪಡೆದ ಸ್ಥಳದಲ್ಲಿ ಬ್ಲೀಡಿಂಗ್ ಆದರೆ ಅಥವಾ ಹೆಮೆಟೊಮ ಅಂದರೆ ಸ್ವೆಲ್ಲಿಂಗ್ ಥರ ಬಂದರೆ ಅದಕ್ಕೆ ನ ಒಂದು ಪ್ರೆಷರ್ ಹಾಕಿ ಆ ಕೈಯನ್ನು ಮೇಲೆ ಎತ್ತಿ ಹಿಡ್ಕೊಳ್ಬೇಕು ಕೆಲವೊಮ್ಮೆ ಅಂತಹ ಒಂದು ಸಂದರ್ಭಗಳು ಬರ್ತವೆ ಹೆಚ್ಚಾಗಿ ಕಾಲೇಜ್ ಮಕ್ಕಳು ಡೊನೇಟ್ ಮಾಡಿದ ಮೇಲೆ ಸಂಜೆ ಜಿಮ್ಗೆ ಹೋದರೆ ಅಥವಾ ಕ್ರಿಕೆಟ್ ಆಡಲಿಕ್ಕೆ ಹೋದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಹೆಮೆಟೊಮಾ ಅಥವಾ ರಕ್ತ ಪಡೆದ ಸ್ಥಳದಿಂದ ರಕ್ತ ಸುರಿಯುವ ಚಾನ್ಸಸ್ ಇರ್ತದೆ ಇದಲ್ಲದೆ ಬೇರೇನು ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ಬ್ಲಡ್ ಡೊನೇಷನ್ ಮಾಡಿದ ಮೇಲೆ ಆಗುವ ಚಾನ್ಸಸ್ ತುಂಬ ತುಂಬ ಕಡಿಮೆ ಅದೊಂದು ಸೇಫ್ ಆದ ಪ್ರೊಸೀಜರ್ ಅಂತ ಹೇಳ್ಬೋದು ಸ್ಮೋಕಿಂಗ್ ಡ್ರಿಂಕ್ಸ್ ಏನಾದರೂ ಸ್ಮೋಕಿಂಗ್ ಮಾಡಬಾರ್ದು ಯಾಕೆಂದ್ರೆ ಅದರಲ್ಲಿ ಸ್ಮೋಕಿಂಗಲ್ಲಿ ಟೊಬ್ಯಾಕೋ ಅಂಶ ಇರುವ ಕಾರಣ ಅದರಿಂದಾಗಿ ತಲೆ ಸುತ್ತು ಬರುವ ಚಾನ್ಸಸ್ ಇರ್ತದೆ ಅದರಿಂದ ಅದನ್ನು ಮಾಡಬಾರ್ದು ಅಂತ ನಾವು ದಾನಿಗಳಿಗೆ ಹೇಳ್ ಹೇಳ್ತೇವೆ ಕೆಲವರು ನಿರಂತರವಾಗಿ ರಕ್ತದಾನವನ್ನ ಮಾಡ್ತಿರ್ತಾರೆ ಸೊ ಅಂತವರಿಗೆ ನೀವೇನಾದ್ರೂ ಸಲಹೆ ಕೊಡೋದಾದ್ರೆ ಏನ್ ಹೇಳ್ತೀರಾ ಡಾಕ್ಟರ್ ನಿರಂತರವಾಗಿ ರಕ್ತದಾನ ಮಾಡುವುದರಿಂದ ಖಂಡಿತವಾಗಿ ಅವರು ತುಂಬಾ ಪುಣ್ಯ ಪಡಿತಾರೆ ಅಂತ ಹೇಳ್ಬೋದು ಯಾಕೆಂದರೆ ಹಾ ಅವರು ಸಾವಿರಾರು ರೋಗಿಗಳಿಗೆ ಜೀವ ನೀಡಿದಂತಾಗ್ತದೆ ಆದರೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಸಹ ಮುಖ್ಯ ಯಾಕೆಂದರೆ ನಿರಂತರವಾಗಿ ರಕ್ತದಾನ ಮಾಡಿದವರಲ್ಲಿ ಕಬ್ಬಿಣಾಂಶ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ ಅಂದರೆ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಿದರೆ ಅವರ ಹೀಮೋಗ್ಲೋಬಿನ್ ಸಹ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ ಅದಕ್ಕಾಗಿ ಅವರು ಒಂದು ಉತ್ತಮ ರೀತಿಯ ಆಹಾರಗಳನ್ನು ತಗೊಳ್ಬೇಕು ಈಗ ವೆಜಿಟೇರಿಯನ್ಸ್ ಆದರೆ ಸೊಪ್ಪಿನ ತರಕಾರಿಗಳು ಬೆಲ್ಲದಲ್ಲಿ ಇರ್ತದೆ ಸ್ಟೇಕ್ ಇದಲ್ಲೆಲ್ಲ ಒಂದು ಹೆಚ್ಚಿನ ಕಬ್ಬಿಣಾಂಶ ಇರ್ತದೆ ಅದೇ ನಾನ್ ವೆಜ್ ಆದರೆ ಫಿಶ್ ಇದಲ್ಲೆಲ್ಲ ಒಳ್ಳೆ ಕಬ್ಬಿಣಾಂಶ ಇರ್ತದೆ ಇಂತಹ ಉತ್ತಮ ರೀತಿಯ ಆಹಾರ ಸೇವನೆ ಮಾಡಬೇಕು ಅವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಬೇಕು ಈಗ ಸಾಮಾನ್ಯವಾಗಿ ಗಂಡಸರಲ್ಲಿ ನಾವು ಪ್ರತಿದಿನ ಏಯ್ಟ್ ಗ್ರಾಮ್ ಏಯ್ಟ್ ಮಿಲಿಗ್ರಾಮ್ಸ್ ಅಷ್ಟು ಅಯರ್ನ ನಾವು ತಗೊಳ್ಬೇಕು ಆಹಾರದಲ್ಲಿ ಹೀಗೆ ರಕ್ತದಾನಿಗಳು ಇದನ್ನು ಮೇಂಟೈನ್ ಮಾಡಿದರೆ ಅವರಿಗೆ ಮುಂದೆಯೂ ರಕ್ತದಾನ ಮಾಡಿ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು ಓಕೆ ಇನ್ನು ರಕ್ತದಾನ ಮಾಡುವುದರಿಂದ ದಾನಿಗಳಿಗೆ ಏನು ಉಪಯೋಗ ಆಗ್ತದೆ ಇದೊಂದು ನಮ್ಮಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಏನು ಉಪಯೋಗ ಅಂತ ಮೊದಲನೇದಾಗಿ ಅಂದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಒಬ್ರು ಜೀವವನ್ನು ಉಳಿಸಿದ ಒಂದು ಸಮಾಧಾನ ಸಿಗ್ತದೆ ಆ ಅದಲ್ಲದೆ ಅವರ ಹೆಲ್ತ್ ಬಗ್ಗೆ ಹೇಳಬೇಕಾದ್ರೆ ಈಗ ಕಬ್ಬಿಣದ ಅಂಶದ ಬಗ್ಗೆ ಹೇಳಿದೆ ಅದು ಕಡಿಮೆ ಆದರೆ ಅನೀಮಿಯಾ ಆಗ್ತದೆ ಆದರೆ ಅದು ಜಾಸ್ತಿ ಆದರೂ ತೊಂದರೆ ಹಾಗಾಗಿ ನಿರಂತರವಾಗಿ ರಕ್ತದಾನ ಮಾಡುವವರಲ್ಲಿ ಈ ಕಬ್ಬಿಣದ ಅಂಶ ಅಂದರೆ ಫ್ರೀ ಅಯರ್ನ್ ಕಂಟೆಂಟ್ ಬ್ಲಡ್ಡಲ್ಲಿ ಕಡಿಮೆ ಆಗ್ತದೆ ಇದರಿಂದ ಮುಂದೆ ಅವರಿಗೆ ಅಥೆರೋಸ್ಕ್ಲೆರೋಸಿಸ್ ಆಗುವುದಾಗಲಿ ಅಥವಾ ಬ್ಲಡ್ ಪ್ರೆಷರ್ ನಂತರ ರಕ್ತದ ಒತ್ತಡ ಬರುವುದು ಹೃದಯದ ಸಂಬಂಧಿ ಕಾಯಿಲೆಗಳು ಇಂತಹ ಇನ್ಸ ಕಾಯಿಲೆಗಳ ಸಾಧ್ಯತೆ ಕಡಿಮೆ ಆಗ್ತದೆ ಅಂತ ರಿಸರ್ಚಲ್ಲಿ ಕಂಡುಬಂದಿದೆ ಓಕೆ ಡಾಕ್ಟರ್ ಹಾಗೆ ಇತ್ತೀಚಿನ ದಿನಗಳಲ್ಲಿ ರಕ್ತದ ಕೊರತೆಯ ಬಗ್ಗೆ ಕೇಳ್ತಾ ಇದೆ ಸೊ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ಯಾವ ಕಾರಣದಿಂದ ರಕ್ತದ ಕೊರತೆ ಕಂಡು ಬರ್ತಾ ಇದೆ ಈಗ ಮೆಡಿಕಲ್ ಫೀಲ್ಡ್ ಎಡ್ವಾನ್ಸ್ ಆದ ಹಾಗೆ ಬೇರೆ ಬೇರೆ ಥರದ ರೀತಿಯಲ್ಲಿ ರಕ್ತದ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಸಾಧಾರಣ ಪ್ರತಿ ನಿಮಿಷಕ್ಕೊಮ್ಮೆ ಒಬ್ಬರಿಗೆ ರಕ್ತ ಬೇಕಾಗ್ಬೋದು ಅಂತ ಹೇಳ್ಬೋದು ಈಗ ನಮ್ಮ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ಟೂ ತೌಸಂಡ್ ಥರ್ಟಿ ಟೂ ಬೆಡ್ಗಿಂತಲೂ ಜಾಸ್ತಿ ಇದ್ದು ನಮ್ಮ ರಕ್ತದ ಬೇಡಿಕೆ ಸಾಧಾರಣ ತೊಂಬತ್ತರಿಂದ ನೂರು ಯೂನಿಟ್ಗಳು ದಿನಕ್ಕೆ ಆದರೆ ತಾವಾಗಿಯೇ ಮುಂದೆ ಬಂದು ರಕ್ತದಾನ ಮಾಡುವವರ ಸಂಖ್ಯೆ ತುಂಬ ಕಡಿಮೆ ಸಾಧಾರಣವಾಗಿ ಹದಿನೈದರಿಂದ ಇಪ್ಪತ್ತು ಜನ ಮಾತ್ರ ತಾವಾಗಿಯೇ ಬಂದು ರಕ್ತದಾನ ಮಾಡ್ತಾರೆ ಇದೇ ಒಂದು ಸಂಖ್ಯೆಗಳ ಸಂಖ್ಯೆ ನೀವು ನೋಡಿದರೆ ಅದರಲ್ಲಿ ಒಂದು ಬೇಡಿಕೆ ಮತ್ತು ನಮಗೆ ಪೂರೈಕೆ ಆಗುವುದಲ್ಲಿ ಒಂದು ಅಗಾಧವಾದ ಅಂತರ ಇದೆ ಅದನ್ನೇ ನಾವು ರಕ್ತದ ಕೊರತೆ ಅಂತ ಹೇಳ್ತೇವೆ ಇದಕ್ಕೆ ಹಲವಾರು ಕಾರಣ ಏನಂದರೆ ಕೆಲವೊಮ್ಮೆ ರಕ್ತದ ರಕ್ತದಾನದ ಬಗ್ಗೆ ಅರಿವು ಇದ್ದರೂ ಸಹ ಅವರು ತಾವಾಗಿಯೇ ಮುಂದೆ ಬರೋದಿಲ್ಲ ರಕ್ತದಾನ ಮಾಡ್ಲಿಕ್ಕೆ ಏನೋ ಒಂದು ಅಪಾರ್ಚುನಿಟಿಗಾಗಿ ಕಾಯ್ತಾ ಇರ್ತಾರೆ ಇನ್ನೊಮ್ಮೆ ಕೆಲವರಲ್ಲಿ ಮಿಸ್ಕನ್ಸೆಪ್ಷನ್ಸ್ ಅಂದರೆ ರಕ್ತದಾನದ ಬಗ್ಗೆ ತಪ್ಪು ತಿಳುವಳಿಕೆಗಳು ಇರ್ತದೆ ಅಂದರೆ ರಕ್ತದಾನ ಮಾಡಿದ್ರೆ ನಮಗೆ ತೊಂದರೆ ಆಗ್ಬೋದು ಇನ್ನೊಬ್ಬ ಕೆಲವರಿಗೆ ಹೆದರಿಕೆ ಇರ್ತದೆ ರಕ್ತ ನೋಡಿದ್ರೆ ಹೆದರಿಕೆ ಭಯ ಆಗ್ತದೆ ಹೌದು ಇನ್ನೊಮ್ಮೆ ಕೆಲವರು ರಕ್ ನಾನು ಕೊಟ್ಟರೆ ಎಲ್ಲಿ ಇನ್ಫೆಕ್ಷನ್ ಬರ್ಬೋದು ಅಂತಹ ಹೀಗೆ ಕೆಲವೆಲ್ಲ ಮಿಸ್ಕನ್ಸೆಪ್ಷನ್ಸ್ ರಕ್ತದಾನದ ಬಗ್ಗೆ ಇದೆ ಇಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಒಂದು ಅದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಸಮಾಜ ಬದ್ಧತೆ ಅಂತ ತಿಳ್ಕೊಂಡು ರಕ್ತದಾನ ಮಾಡಿದ್ರೆ ರಕ್ತದ ಕೊರತೆ ಖಂಡಿತ ಬರ್ಲಿಕ್ಕಿಲ್ಲ ಈಗ ನಮ್ಮ ದೇಶದಲ್ಲಿ ಟೂ ಪರ್ಸೆಂಟ್ ಆಫ್ ಎಲಿಜಿಬಲ್ ಡೋನರ್ಸ್ ಆಫ್ ದ ಪಾಪ್ಯುಲೇಷನ್ ಡೊನೇಟ್ ಮಾಡಿದ್ರೆ ಖಂಡಿತ ರಕ್ತದ ಕೊರತೆ ಬರುವುದಿಲ್ಲ ನಾವು ಮೊದಲಿಗೆ ಕಂಪೇರ್ ಮಾಡಿದೆ ಡಾಕ್ಟರ್ ಈಗ ಈಗ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಡೊನೇಟ್ ಮಾಡುವವರ ಸಂಖ್ಯೆ ಯಾವ ರೀತಿಯಲ್ಲಿ ಹೆಚ್ಚಳವಾಗಿದೆ ಅಂತ ನಾನು ಕೇಳ್ಬೇಕು ಯಂಗ್ಸ್ಟರ್ಸ್ ಅಂದರೆ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಈಗ ರೆಡ್ ಕ್ರಾಸ್ ಸೊಸೈಟೀಸ್ ಇರಲಿ ಬೇರೆ ಬೇರೆ ಸಂಘಗಳ ಮೂಲಕ ಸ್ಟೂಡೆಂಟ್ ವಾಲೆಂಟೀರ್ಸ್ ಈಗ ಸೋಷಲ್ ವೆಲ್ಫೇರ್ ಕಮಿಟಿ ಎನ್ ಎಸ್ ಎಸ್ ಯಂಗ್ಸ್ಟರ್ಸ್ನಲ್ಲಿ ರಕ್ತದಾನದ ಬಗ್ಗೆ ಅರಿವು ಅಥವಾ ಅದೊಂದು ಎಂಥೂಸಿಯಸಮ್ ಅದು ತುಂಬ ಇದೆ ಆದ್ದರಿಂದ ನಮಗೆ ಕಾಲೇಜಸ್ ಈಗ ನಮ್ಮ ಮಣಿಪಾಲದಲ್ಲಿ ಸುತ್ತಮುತ್ತ ತುಂಬ ಕಾಲೇಜಸ್ ಸ್ಟೂಡೆಂಟ್ಸ್ ಇದ್ದ ಕಾರಣ ನಾವು ನಾವು ಯಾವಾಗೆಲ್ಲ ಕರೆ ಮಾಡಿದ್ವಿ ಯಾವಾಗ ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೊಟ್ಟು ಡೊನೇಟ್ ಮಾಡ್ತಾರೆ ಆದರೆ ಮಹಿಳಾ ದಾನಿಗಳ ಸಂಖ್ಯೆ ಕಡಿಮೆ ಕಡಿಮೆ ಅದೇ ರೀತಿ ಮಿಡಲ್ ಏಜ್ ಪರ್ಸನ್ ಅಂದರೆ ಅವರು ಬ್ಯುಸಿ ಆಗಿರ್ತದೆ ಆಗಿರ್ತಾರೆ ಕೆಲಸದಲ್ಲಿರ್ತಾರೆ ಅವರು ಸಮಯ ಮಾಡಿಕೊಂಡು ಬಂದು ಡೊನೇಟ್ ಮಾಡುವವರ ಸಂಖ್ಯೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು ಡಾಕ್ಟರ್ ಇನ್ನು ಕೆಲವೊಂದು ವಿಶೇಷ ರೀತಿಯ ರಕ್ತದಾನಗಳಿವೆ ಪ್ಲೇಟ್ ಪ್ಲೇಟ್ಲೆಟ್ಸ್ ಸೊ ಈ ದಾನ ಮಾಡುವುದು ಹೇಗೆ ಅಂತ ಸೊ ಯಾವ ರೀತಿಯಲ್ಲಿ ಮಾಡುವುದು ಅದನ್ನು ಸಾಮಾನ್ಯವಾಗಿ ರಕ್ತದಾನ ಮಾಡುವುದನ್ನು ಹೋಲ್ ಬ್ಲಡ್ ಡೊನೇಷನ್ ಅಂತ ಹೇಳ್ತೇವೆ ಅಂದರೆ ಆವಾಗ ನಾವು ನಿಮ್ಮ ಕೆಂಪು ರಕ್ತ ಕಣ ಪ್ಲೇಟ್ಲೆಟ್ ಪ್ಲಾಸ್ಮಾ ಅಂದರೆ ಹೋಲ್ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತೇವೆ ಆದರೆ ಇತ್ತೀಚೆಗೆ ಮೆಡಿಕಲ್ ಫೀಲ್ಡ್ ಎಡ್ವಾನ್ಸ್ ಆದ ಹಾಗೆ ನಾವು ಎಫೆರಸಸ್ ಅಂತ ಹೇಳುವ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಪ್ಲೇಟ್ಲೆಟನ್ನು ಪ್ಲಾಸ್ಮಾವನ್ನು ಅಥವಾ ಬಿಳಿ ರಕ್ತ ಕಣಗಳನ್ನು ಬೇರೆ ಬೇರೆಯಾಗಿ ಪಡೆದುಕೊಳ್ಬೋದು ಅಂದರೆ ಪ್ಲೇಟ್ಲೆಟ್ ಎಫೆರಸಸ್ ನಾವು ಕೆಲವೊಮ್ಮೆ ಸ್ಪೆಸಿಫಿಕ್ ಆಗಿ ಪ್ಲೇಟ್ಲೆಟ್ ಎಫೆರಸಸ್ ಡೋನರ್ ಬೇಕು ಅಂತ ಕರೆ ಮಾಡ್ತೇವೆ ಅದರಲ್ಲಿ ಕೇವಲ ಪ್ಲೇಟ್ಲೆಟ್ ಅಂಶವನ್ನು ಮಾತ್ರ ನಾವು ಪಡೆದುಕೊಂಡು ಉಳಿದ ಬೇರೆ ಎಲ್ಲ ಬ್ಲಡ್ಡಿನ ಅಂಶಗಳನ್ನು ದಾನಿಗೆ ನಾವು ಪುನಃ ಹಿಂದೆ ಹಾಯಿಸ್ತೇವೆ ಇದೊಂದು ಸ್ಪೆಸಿಫಿಕ್ ಆಗಿ ಒಂದು ಮೆಷೀನನ್ನು ಉಪಯೋಗಿಸ್ಕೊಂಡು ಮಾಡ್ತೇವೆ ಈ ಚಿತ್ರದಲ್ಲಿ ನೋಡಿದ ಹಾಗೆ ಆ ಮೆಷೀನನ್ನು ಎಫೆರಸಸ್ ಮೆಷಿನ್ ಅಂತ ಹೇಳ್ತೇವೆ ಅದಕ್ಕೊಂದು ಕಿಟ್ ಬರ್ತದೆ ಆದರೆ ಈ ಪ್ರಾಡಕ್ಟ್ ಸ್ವಲ್ಪ ಹೋಲ್ ಬ್ಲಡ್ ಇಂದ ತೆಗ್ದ ಪ್ಲೇಟ್ಗಿ ಪ್ಲೇಟ್ಲೆಟ್ಗಿಂತ ಕಾಸ್ಟ್ಲಿ ಅಂತ ಹೇಳ್ಬೋದು ಯಾಕೆಂದರೆ ಇದು ಒನ್ ಟೈಮ್ ಯೂಸ್ ಕಿಟ್ ಆಗಿರ್ತದೆ ಆ ಕಿಟ್ಟಿನ ಕಾಸ್ಟೇ ಅರೌಂಡ್ ಲೆವೆನ್ ತೌಸಂಡ್ ಇರ್ತದೆ ಆದ್ದರಿಂದ ಆದರೆ ಈ ಪ್ರಾಡಕ್ಟಿಂದ ತುಂಬ ಅಡ್ವಾಂಟೇಜಸ್ ಇದೆ ಅಂದರೆ ಎಫೆರಸಸ್ಸಿಂದ ಪಡೆದ ಪ್ಲೇಟ್ಲೆಟ್ ಹೋಲ್ ಬ್ಲಡ್ಡಿಂದ ಪಡೆದ ಪ್ಲೇಟ್ಲೆಟಿನ ಐದು ಯೂನಿಟ್ಗಳಿಗೆ ಸಮಾನ ಆಗಿ ಇರ್ತದೆ ಅದೇ ಅಲ್ಲದೆ ಟ್ರಾನ್ಸ್ಮಿಷನ್ ರಿಯಾಕ್ಷನ್ಸಿನ ಚಾನ್ಸಸ್ ಕಡಿಮೆ ಇರ್ತದೆ ಆ್ಯಲೋ ಇಮ್ಯುನೈಸೇಷನ್ ಅಂತ ಹೇಳ್ತೇವೆ ಅದರ ಚಾನ್ಸಸ್ ಕಮ್ಮಿ ಇರ್ತದೆ ಆದ್ರಿಂದ ಸಾಧಾರಣವಾಗಿ ಕ್ಯಾನ್ಸರ್ ರೋಗಿಗಳಿಗೆ ಡೆಂಗ್ಯೂ ಪೇಶೆಂಟ್ಸಿಗೆ ಯಾವಾಗ ಐದರಿಂದ ಆರು ಯೂನಿಟ್ಗಳಷ್ಟು ಪ್ಲೇಟ್ಲೆಟ್ನ ಅಗತ್ಯ ಇರ್ತದೆ ನಾವು ಈ ಎಫೆರಸಿಸ್ ಪ್ಲೇಟ್ಲೆಟ್ ಅನ್ನು ಕೊಡ್ತೇವೆ ಈಗ ಕೆಲವರಿಗೆ ಬಿಳಿ ರಕ್ತ ಕಣಗಳ ಅವಶ್ಯಕತೆ ಇರ್ತದೆ ಸೊ ಅವರಿಗೆ ಯಾವಾಗ ಬರ್ತದೆ ಬಿಳಿ ರಕ್ತ ಕಣಗಳ ಅವಶ್ಯಕತೆ ಮತ್ತೆ ಅದನ್ನು ಯಾರು ಮತ್ತೆ ಹೇಗೆ ದಾನ ಮಾಡ್ಬಹುದು ಅಂತ ಬಿಳಿ ರಕ್ತ ಕಣ ಅಂದರೆ ಗ್ರ್ಯಾನುಲೋಸೈಟ್ ವೈಟ್ ಬ್ಲಡ್ ಸೆಲ್ಸ್ ಅಂತ ನಾವು ಹೇಳ್ತೇವೆ ಈ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ನಮ್ಮ ಬಾಡಿದು ಡಿಫೆನ್ಸ್ ಮೆಕ್ಯಾನಿಸಮ್ ಅವರು ಸೋಲ್ಜರ್ಸ್ ಇದ್ದ ಹಾಗೆ ಯಾವಾಗ ಕೀಟಾಣುಗಳು ಇನ್ಫೆಕ್ಷನ್ ನಮ್ಮ ಬಾಡಿಗೆ ಅಟ್ಯಾಕ್ ಮಾಡ್ತಾವೆ ಇವು ಅದರ ವಿರುದ್ಧ ಹೋರಾಡಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತೇವೆ ಅದರಿಂದ ಬಿಳಿ ರಕ್ತ ಕಣಗಳು ತುಂಬ ಅಗತ್ಯ ಆದರೆ ಚಿಕ್ಕ ಮಕ್ಕಳಲ್ಲಿ ಕೆಲವೊಮ್ಮೆ ಇನ್ಫೆಕ್ಷನ್ ಆದಾಗ ಅವರ ಬಿಳಿ ರಕ್ತ ಕಣ ತುಂಬ ಕಡಿಮೆ ಇದ್ದಾಗ ಅಥವಾ ಕೀಮೋಥೆರಪಿ ಪೇಷೆಂಟ್ಸಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಆಗುವಂತಹ ಪೇಷೆಂಟ್ಸಲ್ಲಿ ಅವರ ಬಿಳಿ ರಕ್ತ ಕಣ ತುಂಬ ಕಡಿಮೆ ಇರ್ತದೆ ಆ ಸಮಯದಲ್ಲಿ ಇನ್ಫೆಕ್ಷನ್ ಆದಾಗ ಅವರಿಗೆ ಗ್ರ್ಯಾನ್ಲೋಸೈಟ್ ಪ್ರಾಡಕ್ಟನ್ನು ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗ್ತದೆ ಅಂದರೆ ನಾವು ದಾನಿಯಿಂದ ಪಡೆದ ಬಿಳಿ ರಕ್ತ ಕಣಗಳನ್ನು ಅವರಿಗೆ ಕೊಡಬೇಕಾಗ್ತದೆ ಕೆಲವೊಮ್ಮೆ ಇನ್ಫೆಕ್ಷನ್ ಆಗಿ ಆದ ಸಂದರ್ಭದಲ್ಲಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೂ ಅದು ಅವರಿಗೆ ಗುಣಮುಖ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲೂ ಬಿಳಿ ರಕ್ತ ಕಣಗಳ ಅವಶ್ಯಕತೆ ಕಂಡು ಬರ್ತದೆ ಆದರೆ ಈ ಬಿಳಿ ರಕ್ತ ಕಣಗಳ ಟ್ರಾನ್ಸ್ಫ್ಯೂಷನ್ ಅಂದರೆ ಅದರ ಕಲೆಕ್ಷನ್ ಮತ್ತು ಟ್ರಾನ್ಸ್ಫ್ಯೂಷನ್ ಅದು ಒಂದು ಸ್ಪೆಷಲ್ ಪ್ರೊಸೀಜರ್ ಅಂತ ಹೇಳ್ಬೋದು ಅಂದರೆ ಸಾಮಾನ್ಯವಾಗಿ ರಕ್ತದಾನ ಮಾಡುವಾಗ ದಾನಿಯು ರಕ್ತ ನಿಧಿಗೆ ಬಂದು ರಕ್ತ ಕೊಟ್ಟು ತೆರಳ್ತಾರೆ ಆದರೆ ಬಿಳಿ ರಕ್ತ ಕಣ ಕೊಡುವ ಮೊದಲು ನಾವು ಅವರಿಗೊಂದು ಸಣ್ಣ ಇಂಜೆಕ್ಷನನ್ನು ಕೊಡ್ತೇವೆ ಅಂದರೆ ಸಾಮಾನ್ಯವಾಗಿ ಈ ಬಿಳಿ ರಕ್ತ ಕಣಗಳು ಬೋನ್ ಮ್ಯಾರೋದಲ್ಲಿ ಇರ್ತದೆ ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕಾಗಿ ಅಂದರೆ ಬ್ಲಡ್ಡಲ್ಲಿ ಅದರ ಸಂಖ್ಯೆ ಜಾಸ್ತಿ ಮಾಡಲಿಕ್ಕಾಗಿ ಈ ಬೋನ್ ಮ್ಯಾರೋದಿಂದ ಅದು ಪೆರಿಫರಲ್ ಬ್ಲಡ್ಡಿಗೆ ಬರುವಂತೆ ಮಾಡಲಿಕ್ಕೆ ಒಂದು ಗ್ರೋತ್ ಫ್ಯಾಕ್ಟರ್ಸ್ನ ಇಂಜೆಕ್ಷನ್ ಕೊಡಬೇಕಾಗ್ತದೆ ಅದು ಹಿಂದಿನ ದಿನ ದಾನಿಗೆ ಆ ಇಂಜೆಕ್ಷನನ್ನು ನಾವು ಕೊಡ್ತೇವೆ ಅವರು ಮರುದಿನ ಅಂದರೆ ಹನ್ನೆರಡು ಗಂಟೆಗಳ ಒಳಗಾಗಿ ಅವರು ಬಂದು ಈ ವೈಟ್ ಬ್ಲಡ್ ಸೆಲ್ಲನ್ನು ಡೊನೇಷನ್ ಮಾಡಬೇಕಾಗ್ತದೆ ಮತ್ತು ಅದು ಪಡೆಯುವ ವಿಧಾನ ಅಂದರೆ ಎಫೆರೆಸಸ್ ನಾವು ಈಗಾಗಲೇ ನೋಡಿದ ಹಾಗೆ ಎಫೆರೆಸಸ್ ಮೆಷೀನನ್ನು ಉಪಯೋಗಿಸ್ಕೊಂಡು ಬಿಳಿ ರಕ್ತ ಕಣಗಳನ್ನು ಪಡಿತೇವೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಂತಹ ರೋಗಿಗಳಿಗೆ ಯಾವಾಗ ಸಿವಿಯರ್ ನ್ಯೂಟ್ರೋಪಿನಿಯಾ ಆಗಿ ಇನ್ಫೆಕ್ಷನ್ ಆಗಿ ನಾವು ಬಿಳಿ ರಕ್ತ ಕಣ ಹಾಯಿಸಿದಾಗ ಖಂಡಿತ ಅದು ಲೈಫ್ ಸೇವಿಂಗ್ ಅಂತ ಹೇಳ್ಬೋದು ಆದ್ದರಿಂದ ಇಂತಹ ಒಂದು ದಾನ ಮಾಡಲು ಜನರು ಮುಂದೆ ಬರಬೇಕಾಗಿರೋದು ತುಂಬ ಅಗತ್ಯ ಅಂತ ಅನ್ನಿಸ್ತದೆ ಇದರ ಬಗ್ಗೆ ತಿಳುವಳಿಕೆಯೂ ಕಡಿಮೆ ಹಾಗೂ ನಾವು ಯಾವಾಗ ನಿಮ್ಗೊಂದು ಇಂಜೆಕ್ಷನ್ ಕೊಡ್ತೇವೆ ಮತ್ತೆ ಬಂದು ಕೊಡಿ ಅಂತ ಹೇಳಿದರೆ ತುಂಬ ಜನ ಹಿಂಜರಿತಾರೆ ಇದರ ಬಗ್ಗೆ ಒಂದು ಅರಿವು ಮೂಡಿಸೋದು ತುಂಬಾ ಮುಖ್ಯ ಅಂತ ಅನಿಸ್ತದೆ ಕೆಲವರು ಬ್ಲಡ್ ಯೂನಿಟ್ಸ್ಗೆ ಅಂದ್ರೆ ಚಾರ್ಜ್ ಕೂಡ ಮಾಡ್ತಾರೆ ಅಂದ್ರೆ ಕೆಲವೊಂದು ರಕ್ತದಿಂದ ರಕ್ತ ನಿಧಿ ವಿಭಾಗದಲ್ಲಿ ಒಂದೊಂದು ಚಾರ್ಜ್ ಇರ್ತದೆ ಕೆಲವು ಕಡೆ ಕಡಿಮೆ ಇರ್ತದೆ ಕೆಲವು ಕಡೆ ಜಾಸ್ತಿ ಇರ್ತದೆ ಸೊ ಇದು ಯಾಕೆ ಹೀಗೆ ಅಂತ ಕೆಲವರು ಕೇಳ್ತಾರೆ ಇಂಥ ಪ್ರಶ್ನೆಯನ್ನು ಹೌದು ರಕ್ತದ ಚಾರ್ಜಸ್ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆ ಸಮಾಜದಲ್ಲಿದೆ ಯಾಕೆಂದ್ರೆ ಹೆಚ್ಚಿನವರು ಕೇಳ್ತಾರೆ ನಾವು ಕೊಡುವಾಗ ರಕ್ತ ಫ್ರೀ ಆಗಿ ಕೊಡ್ತೇವೆ ಆದರೆ ರೋಗಿಗೆ ಅದನ್ನು ಚಾರ್ಜ್ ಮಾಡಿ ಕೊಡ್ತೀರಾ ಯಾಕೆ ಅಂತ ಅದು ಯಾಕೆಂದರೆ ನಾವು ರಕ್ತವನ್ನು ರೋಗಿಗೆ ನೀಡುವುದು ಮಾತ್ರ ಮುಖ್ಯವಲ್ಲ ಒಂದು ಸುರಕ್ಷಿತವಾದ ರಕ್ತವನ್ನು ರೋಗಿಗೆ ಕೊಡುವುದು ತುಂಬ ಮುಖ್ಯ ಅದು ನಮ್ಮೆಲ್ಲರ ಕರ್ತವ್ಯ ಅಂತ ಯಾಕೆಂದ್ರೆ ಬ್ಲಡ್ ಇಸ್ ಅ ಡ್ರಗ್ ಅದು ಜೀವ ಹೇಗೆ ಉಳಿಸಬಹುದು ಅದೇ ರೀತಿ ಜೀವ ತೆಗಿಲಬಹುದು ರಕ್ತದಿಂದ ಹಲವಾರು ಇನ್ಫೆಕ್ಷನ್ಗಳು ರೋಗಿಗೆ ಹರಡುವ ಚಾನ್ಸಸ್ ಇರ್ತದೆ ಅಂದರೆ ರಕ್ತದಲ್ಲಿ ಹೆಚ್ ಐ ವಿ ಹೆಪಟೈಟಿಸ್ ಮಲೇರಿಯಾ ಸಿಫಿಲಿಸ್ ಇಂತಹದ್ದೆಲ್ಲ ಸೋಂಕು ರೋಗಗಳಿದ್ದರೆ ಅದು ರೋಗಿಗೆ ಹೋಗುವ ಸಾಧ್ಯತೆ ಇರ್ತದೆ ಅಥವಾ ರಕ್ತದಿಂದ ಕೆಲವೊಂದು ರಿಯಾಕ್ಷನ್ಸ್ ಆಗುವ ಚಾನ್ಸಸ್ ಇರ್ತದೆ ಇದನ್ನೆಲ್ಲ ತಡೆಗಟ್ಟುವುದು ತುಂಬ ಮುಖ್ಯ ಅದರಿಂದ ನಾವು ಕ್ವಾಲಿಟಿ ಬ್ಲಡ್ ಪ್ರೊಡಕ್ಟನ್ನು ರೋಗಿಗೆ ನೀಡಬೇಕು ಇದಕ್ಕಾಗಿ ಹಲವಾರು ಪ್ರೊಸೆಸ್ಸಸ್ ಪ್ರೊಸೀಜರ್ಸು ಟೆಸ್ಟಿಂಗ್ ಇವನ್ನೆಲ್ಲ ಮಾಡ್ತೇವೆ ಈ ಒಂದು ಚಿತ್ರದಲ್ಲಿ ತೋರಿಸಿದ ಹಾಗೆ ನಾವು ಒಮ್ಮೆ ರಕ್ತದ ಯುನಿಟನ್ನು ಪಡೆದ ನಂತರ ಅದನ್ನು ಪಡೆ ಕಲೆಕ್ಟ್ ಮಾಡುವ ಮೆಟೀರಿಯಲಿಂದ ಹಿಡಿದು ಅದನ್ನು ಟೆಸ್ಟ್ ಮಾಡಲಿಕ್ಕೆ ಉಪಯೋಗಿಸುವ ವಿವಿಧ ಎಕ್ವಿಪ್ಮೆಂಟ್ಸ್ ಇರಲಿ ರಿಯೇಜೆಂಟ್ಸ್ ಇರಲಿ ಇದೆಲ್ಲ ತುಂಬ ಕಾಸ್ಟ್ಲಿ ಇರ್ತದೆ ಇದನ್ನು ನಾವು ರೋಗಿಯಿಂದ ಅದರನ್ನು ಪಡಿತೇವೆ ಅಷ್ಟೇ ಹೊರತು ಬ್ಲಡ್ ಟ್ರಾನ್ಸ್ಮಿಷನ್ ಒಂದು ಪ್ರಾಫಿಟೇಬಲ್ ಟ್ರೀಟ್ಮೆಂಟ್ ಅಲ್ಲ ನಾವು ಪ್ರಾಫಿಟ್ ಮಾಡುವ ಹಾಗಿಲ್ಲ ಅದರಲ್ಲಿ ಕೆಲವೊಂದು ರೂಲ್ಸ್ ಇದೆ ಅಂದರೆ ಒಂದು ರಕ್ತದ ಯುನಿಟಿಗೆ ಎಷ್ಟು ಚಾರ್ಜ್ ಮಾಡಬಹುದು ಅಂತ ರೂಲ್ಸ್ ಗೌರ್ಮೆಂಟಿಂದ ನಮಗೆ ಗೈಡ್ ಲೈನ್ಸ್ ಇದೆ ಅದರ ಪ್ರಕಾರನೇ ನಾವು ಚಾರ್ಜಸ್ ಮಾಡ್ತೇವೆ ಪ್ಲೇಟ್ಲೆಟಿಗೆ ಎಷ್ಟು ಮಾಡ್ಬೋದು ರೆಡ್ ಸೆಲ್ಸಿಗೆ ಎಷ್ಟಿದೆ ಅಂತ ಆದ್ದರಿಂದ ಪ್ರತಿ ರಕ್ತ ನಿಧಿಗಳು ಒಂದು ಗೈಡ್ಲೈನ್ಸ್ ಪ್ರಕಾರವೇ ರೋಗಿಯಿಂದ ದುಡ್ಡು ಪಡಿತಾರೆ ಅಷ್ಟೇ ಅಲ್ಲ ಈಗ ನೀವು ಹೇಳಿದರೆ ಒಂದು ರಕ್ತ ನಿಧಿಯಲ್ಲಿ ಅಂದರೆ ಈಗ ಸಾಧಾರಣವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಬ್ಲಡ್ ಬ್ಯಾ ಬ್ಲಡ್ ಸೆಂಟರ್ಸಲ್ಲಿ ಕಡಿಮೆ ಇರ್ಬೋದು ಪ್ರೈವೇಟ್ ಹಾಸ್ಪಿಟಲ್ ಸೆಂಟರ್ಸಲ್ಲಿ ಜಾಸ್ತಿ ಇರ್ಬೋದು ಅದು ಯಾಕೆಂದರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಸೆಂಟರ್ಸಿಗೆ ಅವರಿಗೆ ಕಿಟ್ಸ್ ಅಥವಾ ರಿಯೇಜೆಂಟ್ಸು ಟೆಸ್ಟ್ ಮಾಡೋದು ಮೆಟೀರಿಯಲ್ಸ್ ಎಲ್ಲ ಫ್ರೀಯಾಗಿ ಸಪ್ಲೈ ಇರ್ತದೆ ಆದ್ದರಿಂದ ಅವರ ಚಾರ್ಜಸ್ ಸ್ವಲ್ಪ ಕಡಿಮೆ ಇರ್ತದೆ ಓಕೆ ಡಾಕ್ಟರ್ ಈಗ ಒಬ್ಬರು ಬ್ಲಡ್ ಡೊನೇಟ್ ಮಾಡ್ತಾರೆ ಸೊ ಅವ್ರು ಮಾಡಿ ಆದ ನಂತರ ನೀವು ಅದನ್ನು ಏನು ಮಾಡ್ತೀರಾ ಅಂತಂದರೆ ಬ್ಲಡ್ ಸೆಂಟರಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನೆಲ್ಲ ಇರ್ತದೆ ಹೌದು ಬ್ಲಡ್ ಕಲೆಕ್ಟ್ ಆದ ನಂತರ ನಮಗೆ ಸಾಧಾರಣ ಇಪ್ಪತ್ನಾಲ್ಕು ಗಂಟೆಗಳಷ್ಟು ಸಮಯ ಅದನ್ನು ಪ್ರೊಸೆಸಿಂಗ್ ಮತ್ತು ಟೆಸ್ಟಿಂಗ್ ಮಾಡಲಿಕ್ಕೆ ಬೇಕಾಗ್ತದೆ ಪ್ರೊಸೆಸಿಂಗ್ ಅಂದರೆ ಕಾಂಪೊನೆಂಟ್ ಸಪ್ರೇಟ್ ಮಾಡ್ತೇವೆ ಹೋಲ್ ಬ್ಲಡ್ಡಿಂದ ಕೆಂಪು ರಕ್ತ ಕಣ ಪ್ಲೇಟ್ಲೆಟ್ ಪ್ಲಾಸ್ಮಾ ಇದನ್ನೆಲ್ಲ ಬೇರೆ ಬೇರೆಯಾಗಿ ನಾವು ಸಪ್ರೇಟ್ ಮಾಡ್ತೇವೆ ಅದನ್ನು ಬೇರೆ ಬೇರೆಯಾಗಿ ಶೇಖರಣೆ ಮಾಡ್ತೇವೆ ಅಂದರೆ ರೆಡ್ ಸೆಲ್ಸನ್ನು ಟೂ ಟು ಸಿಕ್ಸ್ ಡಿಗ್ರಿ ಸೆಲ್ಷಿಯಸ್ಸಲ್ಲಿ ಇಟ್ಟರೆ ಪ್ಲೇಟ್ಲೆಟ್ ಅನ್ನು ಪ್ಲೇಟ್ಲೆಟ್ ಎಜಿಟೇಟರ್ ಅಂತ ಹೇಳ್ತೇವೆ ಅದನ್ನು ನಾವು ಐದು ದಿನಗಳ ಕಾಲ ಮಾತ್ರ ಶೇಖರಣೆ ಮಾಡ್ಬೋದು ಪ್ಲಾಸ್ಮಾವನ್ನು ಮೈನಸ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ ಫ್ರೀಸರಲ್ಲಿ ಇಡ್ತೇವೆ ಅದನ್ನು ನಾವು ಒಂದು ವರ್ಷ ಶೇಖರಣೆ ಮಾಡ್ಬೋದು ಇದನ್ನು ಕಾಂಪೊನೆಂಟ್ ಸಪ್ರೇಷನ್ ಅಂತ ಹೇಳ್ತೇವೆ ಅದೇ ರೀತಿ ನಾವು ಟೆಸ್ಟಿಂಗ್ ಮಾಡ್ತೇವೆ ಇನ್ಫೆಕ್ಷನ್ಗೆ ಈಗಾಗಲೇ ಹೇಳಿದೆ ಹೆಪಟೈಟಿಸ್ ಎಚ್ ಐ ವಿ ಎಲ್ಲ ಬರದಂತೆ ನೋಡ್ಕೊಳ್ಳೋದು ಮುಖ್ಯ ಅಂತ ಅದಕ್ಕಾಗಿ ನಾವು ಈ ಎಲ್ಲ ಐದು ಇನ್ಫೆಕ್ಷನ್ಗಳಿಗೆ ಟೆಸ್ಟ್ ಮಾಡ್ತೇವೆ ಆ ಟೆಸ್ಟಿಂಗ್ ಒಂದು ಸಾಧಾರಣ ಮೂರರಿಂದ ಆರು ಗಂಟೆಗಳಷ್ಟು ಕಾಲ ನಾವು ಪರೀಕ್ಷೆ ಮಾಡಬೇಕಾಗ್ತದೆ ಇದನ್ನು ಎಲೈಸಾ ಕೆಮಿಲುಮೆನಸೆನ್ಸ್ ಅಂತ ಹೇಳುವ ಒಂದು ಟೆಸ್ಟಿಂಗ್ ಪ್ರೊಸೀಜರ್ಸನ್ನು ಯೂಸ್ ಮಾಡಿ ಮಾಡ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಕಸೂರ್ಬ ಹಾಸ್ಪಿಟಲ್ ಬ್ಲಡ್ ಸೆಂಟರಲ್ಲಿ ನಾವು ನ್ಯೂಕ್ಲಿಕ್ ಆ್ಯಾಸಿಡ್ ಟೆಸ್ಟಿಂಗನ್ನು ಮಾಡ್ತೇವೆ ಅಂದರೆ ಈಗ ಒಬ್ಬ ದಾನಿಗೆ ಸಣ್ಣ ಮಟ್ಟಿನ ಇನ್ಫೆಕ್ಷನ್ ಇದ್ದರೆ ಅವರಿಗೆ ನಾವು ಸಾಮಾನ್ಯವಾಗಿ ಮಾಡುವ ಪರೀಕ್ಷೆಯಲ್ಲಿ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಅವರು ವಿಂಡೋ ಪೀರಿಯಡಲ್ಲಿ ಇರ್ಬೋದು ಅಂದರೆ ಅವರಿಗೆ ಇನ್ಫೆಕ್ಷನ್ ಇದ್ದರೂ ಅವರಿಗೆ ಯಾವುದೇ ಸಿಂಪ್ಟಮ್ಸ್ ಇರುವುದಿಲ್ಲ ಅಥವಾ ಸಣ್ಣ ಮಟ್ಟಿನ ಪರೀಕ್ಷೆಯಲ್ಲಿ ನಮ್ಮ ಅದು ಕಂಡುಬರುವುದಿಲ್ಲ ಅದಕ್ಕಾಗಿ ನಾವು ನ್ಯೂಕ್ಲಿಕ್ ಆ್ಯಾಸೆಡ್ ಟೆಸ್ಟಿಂಗ್ ಅಂತ ಮಾಡಿ ನಾವು ರೋಗಿಗೆ ಒಂದು ಅತ್ಯಂತ ಸುರಕ್ಷಿತವಾದ ರಕ್ತ ನೀಡುವಲ್ಲಿ ಸಹಾಯ ಮಾಡ್ತಾ ಇದ್ದೇವೆ ಇಷ್ಟೇ ಅಲ್ಲದೆ ಪ್ರೊಸೆಸಿಂಗ್ ಆ್ಯಂಡ್ ಟೆಸ್ಟಿಂಗ್ ಜೊತೆಗೆ ನಾವು ಕೆಲವೊಂದು ಇಮ್ಯುನೊಹೆಮೆಟಾಲಜಿ ಪರೀಕ್ಷೆಗಳನ್ನು ಮಾಡ್ತೇವೆ ಬ್ಲಡ್ಡಲ್ಲಿ ಡೋನರಲ್ಲಿ ಆ್ಯಂಟಿಬಾಡಿ ಇದೆ ಅಥವಾ ಅವರ ಬ್ಲಡ್ ಗ್ರೂಪನ್ನು ಕೂಡ ಒಂದು ಸೆನ್ಸಿಟಿವ್ ಮೆಥಡಿಂದ ಅದನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ತೇವೆ ಓಕೆ ಡಾಕ್ಟರ್ ಈಗ ರಕ್ತದ ಅವಶ್ಯಕತೆ ಯಾರಿಗೆಲ್ಲ ಬರ್ತದೆ ಅಂತ ರಕ್ತದ ಅವಶ್ಯಕತೆ ಸಾಧಾರಣ ನಾನು ಹೇಳಿದಾಗೆ ಪ್ರತಿ ನಿಮಿಷ ಒಬ್ಬರಿಗೆ ರಕ್ತದ ಅವಶ್ಯಕತೆ ಇದೆ ನಮ್ಮ ದೇಶದಲ್ಲಿ ಇದನ್ನು ಎಮರ್ಜೆನ್ಸಿ ಟ್ರಾನ್ಸ್ಫ್ಯೂಷನ್ಸ್ ಅಥವಾ ರುಟೀನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಅಂತ ಹೇಳ್ಬೋದು ಅಂದರೆ ಈಗ ಆಕ್ಸಿಡೆಂಟ್ ಆದಾಗ ಅಥವಾ ಡೆಲಿವರಿ ಆದ ನಂತರ ತೀವ್ರವಾಗಿ ರಕ್ತಸ್ರಾವ ಆಗ್ತಿರುವಾಗ ಅದ್ ಅದನ್ನು ನಾವು ಮ್ಯಾಸಿವ್ ಬ್ಲಡ್ ಲಾಸ್ ಅಂದರೆ ಎಮರ್ಜೆನ್ಸಿ ಟ್ರಾನ್ಸ್ಮಿಷನ್ ಆಗತ್ತೆ ಇರ್ತದೆ ಅಲ್ಲಿ ಅದೇ ರೀತಿ ಕೆಲವೊಂದು ಕಂಜುನೈಟಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ಅಂದರೆ ಥಾಲಸೀಮಿಯಾ ಇರುವ ಮಕ್ಕಳಿಗೆ ಹೀಮೋಫೀಲಿಯಾ ಇರುವ ಮಕ್ಕಳಿಗೆ ಅಂಥವರಿಗೂ ರಕ್ತದ ಅವಶ್ಯಕತೆ ಇರ್ತದೆ ಕೆಲವೊಂದು ಕ್ರಾನಿಕ್ ಡಿಸೀಸಸ್ ಅಂದರೆ ಲಿವರ್ ಕಾಯಿಲೆಗಳಲ್ಲಿ ಅಥವಾ ಸರ್ಜರಿ ಬೇಕಾದಂತಹ ಕಂಡೀಷನ್ಗಳಲ್ಲಿ ಆಂಕಾಲಜಿ ಕೇಸಸ್ ಪೇಷಂಟ್ಸ್ ಯಾವಾಗ ಕ್ಯಾನ್ಸರ್ ಇಂದ ಬಳುತ್ತಿದ್ದಾರೆ ಅಥವಾ ಅವರು ಕೀಮೋಥೆರಪಿ ಪಡೆಯುವ ಸಂದರ್ಭದಲ್ಲಿ ಇಂಥವರಿಗೆಲ್ಲ ರಕ್ತದ ಅವಶ್ಯಕತೆ ತುಂಬ ಇರ್ತದೆ ಓಕೆ ಇನ್ನು ರಕ್ತದಾನದ ಮಹತ್ವ ಎಷ್ಟಿದೆ ಅಂತ ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕು ರಕ್ತದಾನದ ಬಗ್ಗೆ ಮಾತಾಡ್ತಿದ್ವಿ ಅಂತ ಹೇಳಿದ ಮೇಲೆ ಈ ಎಲ್ಲ ಕಂಡೀಷನ್ಗಳ ಬಗ್ಗೆ ನಾನೀಗ ಹೇಳಿದೆ ಈ ಇಂತಹ ರೋಗಿಗಳಿಗೆ ರಕ್ತ ಅಲ್ಲದೆ ಬೇರೆ ಯಾವುದೇ ಬದಲಿ ವಸ್ ಯಾವುದೇ ಚಿಕಿತ್ಸೆ ಇರುವುದಿಲ್ಲ ಯಾಕೆಂದರೆ ಈಗ ನಮಗೆ ಬೇರೆ ಯಾವುದೇ ಮೆಡಿಕೇಶನ್ಸ್ ಇರಲಿ ಒಂದು ಆಲ್ಟರ್ನೇಟಿವ್ ಅಂತ ಇರ್ತದೆ ಆದರೆ ಈ ರಕ್ತದ ಬದಲಿಗೆ ನಾವು ಕೊಡುವಂತಹ ಒಂದು ಆರ್ಟಿಫಿಷಿಯಲ್ ಬ್ಲಡ್ ಅಂತ ಇದುವರೆಗೆ ಯಾರಿಗೂ ಕಂಡುಹಿಡಲಿಕ್ಕೆ ಆಗಲಿಲ್ಲ ಅದರಿಂದ ಬ್ಲಡ್ ಅಂತ ಹೇಳೋದು ಒಂದು ಯುನೀಕ್ ಅಂದರೆ ಮು ಮಿಸ್ಟಿಕಲ್ ಫ್ಲೂಯಿಡ್ ಅಂತ ಹೇಳ್ಬೋದು ದಾನಿಯಿಂದ ಬಂದ ರಕ್ತವನ್ನು ಮಾತ್ರ ನಾವು ರೋಗಿಗಳಿಗೆ ಕೊಡಬೇಕಾಗ್ತದೆ ಈ ರಕ್ತ ಬೇಕಾದ ರಕ್ತದ ಘಟಕ ಇಲ್ಲದೆ ಹೋದಲ್ಲಿ ಈವನ್ ಡಾಕ್ಟರ್ಸ್ ಒಂಥರ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾರೆ ಒಬ್ರು ಪೇಷೆಂಟ್ ಸರ್ಜರಿ ಮಾಡ್ತಾ ಇದ್ದೇವೆ ಆ ಆ ಸಮಯದಲ್ಲಿ ರಕ್ತ ಸೋರುವಿಕೆ ಜಾಸ್ತಿ ಆದಾಗ ರಕ್ತ ಇಲ್ಲ ಅಂತಾದರೆ ಖಂಡಿತವಾಗಿ ಅದು ತುಂಬ ಕಷ್ಟಕರವಾದ ಪರಿಸ್ಥಿತಿ ಆದ್ದರಿಂದ ರಕ್ತದಾನ ತುಂಬ ಮಹತ್ವವಾದುದು ಖಂಡಿತವಾಗಿ ಅದರಿಂದ ಹಲವಾರು ರೋಗಿಗಳ ಜೀವಗಳನ್ನು ಉಳಿಸಬಹುದು ಅಂತ ಹೇಳಿ ಇನ್ನು ರೇರ್ ಬ್ಲಡ್ ಗ್ರೂಪ್ ಬಗ್ಗೆ ಹೇಳುವುದಾದರೆ ಏನು ಹೇಳ್ತೀರಾ ಕೆಲವೊಂದು ರಕ್ತದ ಗುಂಪುಗಳು ತುಂಬ ವಿರಳವಾಗಿ ಕಂಡುಬರುತ್ತದೆ ಈಗ ನಮ್ಮ ಪ್ರದೇಶದಲ್ಲಿ ಬಾಂಬೆ ಟೈಪ್ ಅಂತ ಹೇಳ್ಬೋದು ಬಾಂಬೆ ಪಾಸಿಟಿವ್ ಆಗಲಿ ಅಥವಾ ತುಂಬ ವಿರಳವಾಗಿ ಬಾಂಬೆ ನೆಗೆಟಿವ್ ಇತ್ತೀಚೆಗೆ ನಮ್ಮ ಹಾಸ್ ಹಾಸ್ಪಿಟ್ಲಿಗೆ ಒಂದು ಡೆಲಿವರಿ ಕೇಸ್ ಬಾಂಬೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇತ್ತು ಅಂತಹ ಸಂದರ್ಭದಲ್ಲಿ ರಕ್ತ ದಾನಿಗಳನ್ನು ಹುಡುಕುವುದು ತುಂಬಾ ಕಷ್ಟ ಅಂದ್ರೆ ಸಾಧಾರಣ ಹತ್ತು ಸಾವಿರ ಜನರಲ್ಲಿ ಒಬ್ಬರಿಗೆ ಇಂತಹ ಒಂದು ವಿರಳವಾದ ಗುಂಪು ಕಂಡು ಬರ್ತದೆ ಆದ್ದರಿಂದ ನಮ್ಮ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ನಾವು ಒಂದು ರೇರ್ ಡೋನರ್ ರೆಜಿಸ್ಟ್ರಿ ಅಂತ ಮಾಡಿದ್ದೇವೆ ಈ ಅತ್ಯಂತ ವಿರಳವಾಗಿ ಇರುವ ರಕ್ತದ ಗುಂಪಿನ ಡೋನರ್ಸ್ಗಳ ಒಂದು ಲಿಸ್ಟ್ ಮಾಡಿಕೊಂಡಿದ್ದೇವೆ ಇಂತಹ ಕೇಸ್ಗಳು ಬಂದಲ್ಲಿ ನಾವು ಅವರಿಗೆ ಕರೆ ಮಾಡಿ ಅವರು ಹೆಚ್ಚಿನ ಸಮಯದಲ್ಲಿ ತುರ್ತಾಗಿ ಅವರೊಂದು ರೆಸ್ಪಾನ್ಸ್ ಮಾಡಿ ಬಂದು ಡೊನೇಟ್ ಮಾಡಿ ಹೋಗ್ತಾರೆ ಓಕೆ ಡಾಕ್ಟರ್ ಈಗ ಕೆಲವರಿಗೆ ರಕ್ತದಾನ ಮಾಡಬೇಕು ಅನ್ನುವಂತಹ ಮನಸ್ಸಿರ್ತದೆ ಬಟ್ ಅವರಿಗೆ ಅಂದ್ರೆ ಹಿಮೋಗ್ಲೋಬಿನ್ ಸಂಖ್ಯೆ ಅಂದ್ರೆ ಜಾಸ್ತಿ ಇದ್ದಾಗ ಅಂದ್ರೆ ಡೊನೇಟ್ ಮಾಡ್ಲಿಕ್ಕೆ ಆಗುವುದಿಲ್ಲ ಸೊ ಅಂಥವ್ರಿಗೆ ನೀವು ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ ಅವರು ಮತ್ತೆ ಯಾವಾಗ ಡೊನೇಟ್ ಮಾಡ್ಬೋದು ಬ್ಲಡ್ ಅನ್ನು ಕೆಲವೊಮ್ಮೆ ನಮ್ಮ ನಿಧಿಗೆ ಬಂದಾಗ ಅವರ ಅವರು ಟೆಂಪರರಿ ಡೆಫ್ರಲ್ ಅಂತ ಹೇಳಿದೆ ನಾನು ಬೇರೆ ಬೇರೆ ಕಾರಣದಿಂದ ಅವರಿಗೆ ರಕ್ತದಾನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಸಲಹೆ ನೀಡುತ್ತೇವೆ ಅಂದರೆ ಈಗ ಹಿಮೋಗ್ಲೋಬಿನ್ ಜಾಸ್ತಿ ಅಂತ ಹೇಳಿದ್ರಿ ಅದು ಯಾವ ಕಾರಣದಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗಿದೆ ಕೆಲವೊಮ್ಮೆ ಪಾಲಿಸೈಥಿಮಿಯಾ ಅಂತ ಎನ್ನುವ ಒಂದು ಕಂಡೀಷನ್ ಇದೆ ಅದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಇರ್ಬೋದು ಅದರಿಂದ ಅಂತಹವರಿಗೆ ನಾವು ಇನ್ನು ಮುಂದಿನ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಯಾಕೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಿದೆ ಅಂತ ಒಂದು ನೋಡಬೇಕಾಗ್ತದೆ ಆದ್ದರಿಂದ ಇದೊಂದು ರಕ್ತದಾನ ಮುಂದೆ ಮಾಡಲು ಮುಂದೆ ಬರುವವರಿಗೆ ಒಂದು ಒಳ್ಳೆಯ ಅಡ್ವಾಂಟೇಜ್ ಅಂತ ಹೇಳ್ಬೋದು ಯಾಕೆಂದರೆ ಅವರಿಗೆ ಒಂದು ಥರ ಆರೋಗ್ಯ ಪರೀಕ್ಷೆ ಮಾಡಿಸ್ಕೊಂಡಾಗ್ತದೆ ಇಲ್ಲದೇ ಹೋದಲ್ಲಿ ಅವರ ಹಿಮೋಗ್ಲೋಬಿನ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಒಂದು ಗೊತ್ತಿರೋದಿಲ್ಲ ಅವರಿಗೆ ಅದೇ ರೀತಿ ಹೆಚ್ಚಿನವರಿಗೆ ಒಂದು ಬ್ಲಡ್ ಪ್ರೆಷರ್ ಅವರ ಬ್ಲಡ್ ಪ್ರೆಷರ್ ಜಾಸ್ತಿ ಇತ್ತು ಅಂತ ಗೊತ್ತಾಗೋದೇ ಅವರು ರಕ್ತದಾನ ಮಾಡಲಿಕ್ಕೆ ಬಂದಾಗ ಮತ್ತು ಈಗಾಗಲೇ ಹೇಳಿದ ಹಾಗೆ ಅವರು ಅನೀಮಿಯಾ ಇದ್ದರೆ ನಾವು ಅವರಿಗೆ ಆಯನ್ ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ ಅವರು ಅದನ್ನು ಖಂಡಿತವಾಗಿ ಜಾಸ್ತಿ ಮಾಡಿಕೊಂಡು ಪುನಃ ಡೊನೇಟ್ ಮಾಡ್ಬೋದು ಅಥವಾ ಅವರು ಏನಾದರೂ ಮಾತ್ರೆ ತಗೊಳ್ತಾ ಇದ್ದರೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ ನಂತರ ಕಿಲ್ಲರ್ಸ್ ತಗೊಂಡಿದ್ರೆ ಒಂದು ವಾರ ಬಿಟ್ಟು ಪುನಃ ಬಂದು ಡೊನೇಟ್ ಮಾಡ್ಬೋದು ಹೀಗಾಗಿ ಆ ಒಂದು ಯಾವ ಕಾರಣಕ್ಕಾಗಿ ಅವರಿಗೆ ರಕ್ತದಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ನೋಡಿಕೊಂಡು ಅವರು ಮುಂದೆ ಖಂಡಿತವಾಗಿ ಬಂದು ಪುನಃ ಡೊನೇಟ್ ಮಾಡ್ಬೋದು ಓಕೆ ಡಾಕ್ಟ್ರ್ ಇನ್ನು ಏನಾದರೂ ಅಡ್ವಾನ್ಸ್ ಆಗಿದೆಯಾ ಅಥವಾ ಏನಾದರೂ ಮುಂದುವರೆದಿದೆ ಅಂತ ಹೇಳೋದು ಆದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ರಕ್ತ ನಿಧಿ ಅಂದರೆ ಬ್ಲಡ್ ಬ್ಯಾಂಕ್ ಮೊದಲು ತುಂಬ ವರ್ಷಗಳ ಹಿಂದೆ ಬ್ಲಡ್ ಬ್ಯಾಂಕ್ ಅಂದರೆ ದಾನಿಗಳು ಹೋಗುವುದು ರಕ್ತ ಕೊಡೋದು ಅದನ್ನು ಟೆಸ್ಟ್ ಮಾಡೋದು ರೋಗಿಗಳಿಗೆ ಕೊಡೋದು ಒಂದು ಇಷ್ಟಕ್ಕೆ ಸೀಮಿತವಾಗಿತ್ತು ಅಂತ ಹೇಳ್ಬೋದು ಆದರೆ ಈಗ ಒಂದು ಬ್ಲಡ್ ಸೆಂಟರ್ ಅಂತ ಹೇಳೋದು ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಅಂತ ಹೇಳುವ ಒಂದು ಸ್ಪೆಷಲ್ ಮೆಡಿಕಲ್ ಫೀಲ್ಡ್ ಆಗಿ ಅಡ್ವಾನ್ಸ್ ಆಗಿದೆ ಅಂದರೆ ಈ ಟ್ರಾನ್ಸ್ಫ್ಯೂಷನ್ ಮೆಡಿಸಿನಲ್ಲಿ ನಾವು ದಾನಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೇವೆ ಅಷ್ಟೇ ಅಲ್ಲದೆ ರೋಗಿಗಳಿಗೆ ಯಾವುದು ಅಗತ್ಯವಿದೆ ಅದೊಂದು ಪೇಷಂಟ್ ಬ್ಲಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ಪರ್ಸನಲೈಸ್ಡ್ ಮೆಡಿಸಿನ್ ರೋಗಿಗೆ ಅಗತ್ಯವಿರುವ ಅಂಶವನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಮೊದಲು ಹೋಲ್ ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಅಂದರೆ ಬ್ಲಡ್ನ್ನು ಇಡಿಯಾಗಿ ಕೊಡ್ತಾ ಇದ್ರು ಇತ್ತೀಚೆಗೆ ರೋಗಿಗೆ ಯಾವುದು ಅಗತ್ಯ ಇದೆ ಪ್ಲೇಟ್ಲೆಟ್ ಕಡಿಮೆ ಇದ್ದರೆ ಪ್ಲೇಟ್ಲೆಟನ್ನು ಮಾತ್ರ ಕೊಡ್ತೇವೆ ಅದೇ ರೀತಿ ಪ್ಲಾಸ್ಮಾ ಅಗತ್ಯ ಇದ್ದರೆ ಪ್ಲಾಸ್ಮಾ ಮಾತ್ರ ಕೆಂಪು ರಕ್ತ ಕಣ ಕೊಡೋದಿಲ್ಲ ಈ ರೀತಿ ಪೇಷಂಟ್ ಬ್ಲಡ್ ಮ್ಯಾನೇಜ್ಮೆಂಟನ್ನು ಮಾಡ್ತೇವೆ ಅಷ್ಟೇ ಅಲ್ಲದೆ ನಾವು ಹಲವಾರು ರೀತಿಯ ಥೆರಪಿಟಿಕ್ ಪ್ರೊಸೀಜರ್ಸ್ ಅಂದರೆ ನ್ಯೂರಲಾಜಿಕಲ್ ಕಂಡೀಷನ್ಸ್ ಹಮೆಟೊಲಾಜಿಕಲ್ ಕಂಡೀಷನ್ಸ್ ಇರುವವರಿಗೆ ಥೆರಪೆಟಿಕ್ ಎಫರಸಸ್ಸನ್ನು ಮಾಡ್ತೇವೆ ಟ್ರಾನ್ಸ್ಫ್ಯೂಷನ್ ಮೆಡಿಸನ್ ಸ್ಪೆಷಲಿಸ್ಟು ನಾವು ಟ್ರಾನ್ಸ್ಪ್ಲಾಂಟೇಷನ್ ಟೀಮ್ ಅಲ್ಲೂ ಭಾಗವಹಿಸ್ತೇವೆ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಹೀಗೆ ಬೇರೆ ಬೇರೆ ಮೆಡಿಕಲ್ ಪ್ರೊಸೀಜರ್ಸ್ ಅಥವಾ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ನಾವು ಒಂದು ಟೀಮ್ ಮೆಂಬರ್ ಆಗಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೇವೆ ಆದ್ದರಿಂದ ಖಂಡಿತವಾಗಿ ಈ ಒಂದು ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಅಂತ ಹೇಳುವ ಫೀಲ್ಡ್ ದಿನದಿಂದ ದಿನಕ್ಕೆ ಅಡ್ವಾನ್ಸ್ ಆಗ್ತಾ ಇದೆ ಇದರಿಂದಾಗಿ ರಕ್ತದ ಸುರಕ್ಷತೆ ಅಥವಾ ಒಂದು ಒಬ್ಬ ರೋಗಿಗೆ ಉತ್ತಮ ರೀತಿಯ ಸೇವೆ ಕೊಡ್ಬೋದು ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಮತ್ತು ರಕ್ತದಾನದ ಬಗ್ಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಇದೆ ಇದರಲ್ಲಿ ನಾವು ರಕ್ತ ರಕ್ತ ಪಡೆದು ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಪ್ರೊಸೆಸ್ ಮಾಡಿ ಒಂದು ಸುರಕ್ಷಿತವಾದ ರಕ್ತವನ್ನು ರೋಗಿಗಳಿಗೆ ನೀಡ್ತೇವೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲಲ್ಲಿ ಅಲ್ಲದೆ ನಮ್ಮಲ್ಲಿ ಎಮ್ ಡಿ ಕೋರ್ಸ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ ಇನ್ನು ಇಮ್ಯುನೋಹೆಮೆಟಾಲಜಿ ಆ್ಯಂಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸಹ ಇದೆ ಅಂದರೆ ಡಾಕ್ಟರ್ಸಿಗೆ ಇದರ ಒಂದು ಫೀಲ್ಡಲ್ಲಿ ಸ್ಪೆಷಲೈಸೇಷನ್ ಮಾಡುವ ಒಂದು ಅವಕಾಶವೂ ಇಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮ್ಮ ಕಸ್ತೂರ್ಬಾ ಹಾಸ್ಪಿಟಲ್ ಬ್ಲಡ್ ಸೆಂಟರ್ ವತಿಯಿಂದ ಎಲ್ಲಾ ದಾನಿಗಳಿಗೂ ನಾನು ಒಂದು ಗ್ರೇಟ್ಫುಲ್ ಆಗಿದ್ದೇವೆ ನಾವು ಅಂತ ಹೇಳ್ಬೋದು ಯಾಕೆಂದರೆ ಅವರ ಸಹಾಯದಿಂದ ಮಾತ್ರ ನಾವು ಹಲವಾರು ರೋಗಿಗಳ ಜೀವವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಕಾರ್ಯಕ್ರಮದ ಮೊದಲನೇ ನಾನು ಹೇಳಿದೆ ಅಂದ್ರೆ ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನ್ಯೂ ಜನರಿಗೆ ಕೊಟ್ಟಿದ್ರೆ ನಿಮ್ಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿದ್ದು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವರ್ ಟ್ವೆಂಟಿ ಫೋರ್ ಸೆವೆನ್